ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ತುಂಬ ಲೇಟಾಗಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಲೇಟ್ ಅಂದರೆ ಈಗ ಗಂಟೆ 12 ಆಗ್ತಾ ಬಂತು, ಇನ್ನೂ ನಾನು ಅಡುಗೆ ಸ್ಟಾರ್ಟ್ ಮಾಡಲಿಲ್ಲ. ಅನ್ನ ಒಂದು ಮಾಡಿಟ್ಟಿದ್ದೆ ಬೆಳಿಗ್ಗೆ, ಮತ್ತೆ ಏನು ಮಾಡಿರಲಿಲ್ಲ ಪಲ್ಯವನ್ನು. ಡಾಕ್ಟ್ರ್ ಹತ್ರ ಸಹ ಹೋಗ್ಲಿಕ್ಕಿತ್ತು ನನಗೆ. ನಿನ್ನೆಯಿಂದ ತುಂಬ ತಲೆನೋವು ಮತ್ತು ಮೂಗೆಲ್ಲ ಫುಲ್ಲು ಬಂದ್ ಆದಂಗೆ ಇತ್ತು. ತುಂಬ ಅಂದರೆ ತುಂಬ ತಲೆನೋವಿತ್ತು. ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಒಮ್ಮೆ ನೋಡೋಣ ಏನು ಅಂತ ಹೇಳಿ, ಮತ್ತು ಸ್ವಲ್ಪ ಲೈಟಾಗಿ ಎಲ್ಲ ಸ್ವಲ್ಪ 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 ತಲೆನೋವು, ಸ್ವಲ್ಪ ಜ್ವರ, ಸ್ವಲ್ಪ ಮೂಗು ಕಟ್ಟುವಂತೆ, ಹೀಗೆ ಎಲ್ಲ ಸ್ವಲ್ಪ ಸ್ವಲ್ಪ ಆಗಿ ಮಿಕ್ಸ್ ಆಗಿತ್ತು. ಹಾಗೆ ಡಾಕ್ಟ್ರ್ ಹತ್ರೆಲ್ಲ ಹೋಗಿ ಮಾತಾಡಿ ಬಂದೆ. ಆಮೇಲೆ ಏನು ಮಾಡ್ತಿದ್ದೀರಾ, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ನಾನು ಸುಮಾರು ಜನರ ವೀಡಿಯೋಗೆ ನಾನು ರಿಪ್ಲೈ ಮಾಡಲಿಲ್ಲ, ಎಲ್ಲರಿಗೆ ಹಾರ್ಟ್ ಹಾರ್ಟ್ ಕೊಡ್ತಾನೆ ಹೋಗಿದ್ದೆ. ಯಾಕೆಂದರೆ ಮೊಬೈಲ್ ನೋಡಲಿಕ್ಕೆ ಸಹ ಆಗ್ತಿರಲಿಲ್ಲ ನನಗೆ, ಅಷ್ಟು ಕಣ್ಣೆಲ್ಲ ನೋವಾಗ್ತಾ ಇತ್ತು ನಿನ್ನೆ, ಅಷ್ಟು ತಲೆ ಸಿಡಿತಾ ಇತ್ತು. ನನಗೆ ಅನಿಸುತ್ತೆ ತುಂಬ ಮೊನ್ನೆಯಿಂದ ಎ ಸಿನೇ ಹಾಕಿ ಮಲಗ್ತಾ ಇದ್ದೀನಿ. ಎ ಸಿಯಿಂದಾಗಿ ಕೆಲವೊಮ್ಮೆ ಆಗುತ್ತೆ ಅಲ್ವಾ, ಸುಮಾರು ಜನರಿಗೆ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ, ತಲೆನೋವು, ಶೀತ ಆದಂಗೆ. ಹಾಗೆ ನನಗೆ ಸಹ ತುಂಬ ದಿನದಿಂದ ಎ ಸಿ ಆಗ್ತಾ ಇದ್ದೀನಿ, ಅದಕ್ಕಾಗಿ ಹಾಗೆ ಆಗಿರಬೇಕು. ಸುಮಾರು ಜನ ಹಾಯ್ ಹೇಳಲಿಕ್ಕೆ ಹೇಳಿದರು, ಅದು ನಾನು ಬರೆದಿಟ್ಟಿದೆ, ಅದು ಎಲ್ಲಿ ಹೋಗಿದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಮಿಸ್ ಆಗಿ ಹೋಗಿದೆ, ಆಚೆ ಈಚೆ ಆಗಿದೆ. ಆದರೂ ಇಬ್ಬರದ್ದು ನನಗೆ ನೆನಪುಂಟು, ಪ್ರೀತಿ ಗುರುರಾಜ್ ಅವರ ಮಗಳು ಉನ್ನತ ಅವರಿಗೆ ಅವರು ಹಾಯ್ ಹೇಳಿ ಕೇಳಿದರು. ತುಂಬ ಮುದ್ದಾಗಿದ್ದಾಳೆ ಮಗಳು, ಅವರದ್ದು ಡಿಸ್ಪ್ಲೇಯಲ್ಲಿ ಫೋಟೋ ಸಹ ಇತ್ತು. ಪ್ರೀತಿ ಗುರುರಾಜ್ ಅವರ ಮಗಳು ಉನ್ನತ, ಉನ್ನತ ಹಾಯ್ ಪಾಪು, ಹೇಗಿದ್ದೀಯಾ, ತುಂಬ ಕ್ಯೂಟ್ ಆಗಿದ್ದೀಯಾ, ಯಾವಾಗಲೂ ಚೆನ್ನಾಗಿರು, ಹಾಗೆ ಚೆನ್ನಾಗಿ ಬಾಳು, ಇದೇ ನನ್ನ ಆಸೆ. ಓಕೆ, ಮತ್ತು ಯಾರಿಗಾದರೂ ನಾನು ಮಿಸ್ ಮಾಡಿದರೆ ಪ್ಲೀಸ್ ನನಗೆ ಇನ್ನೊಮ್ಮೆ ಹೇಳಿ. ಯಾರು ಬೇಜಾರು ಮಾಡಬೇಡಿ, ಅಕ್ಕ ನೀವು ನನ್ನದು ಹೇಳಲಿಲ್ಲ ಅಂತ ಹೇಳಬೇಡಿ. ನಿಜವಾಗಲೂ ಅದು ನಾನು ಬರೆದಿಟ್ಟ ಬುಕ್ಕಲ್ಲಿ ಬರೆದಿಟ್ಟಿದೆ, ಅದು ಎಲ್ಲೋ ಮಿಸ್ ಆಗಿ ಹೋಗಿದೆ, ತುಂಬ ಹುಡುಕಿದೆ ನಾನು ಸಿಗಲಿಲ್ಲ. ನಿಮಗೂ ಅರ್ಥ ಆಗ್ಬೋದು ಅಂತ ಅನ್ನಿಸ್ತೀನಿ, ಯಾಕೆಂದರೆ ಸುಮಾರು ಜನ ಹೇಳ್ತಾ ಇರ್ತಾರೆ, ಆಚೀಚೆ ಆಗುತ್ತೆ ಅಲ್ವಾ ಕೆಲವೊಮ್ಮೆ. ಆಮೇಲೆ ನಾನಿವತ್ತು ಸಿಂಪಲಾಗಿ ಕ್ಯಾಬೇಜ್, ಯಾವಾಗಲೂ ಕ್ಯಾಬೇಜ್ ಪಲ್ಯ ಮಾಡಿ ಮಾಡಿ ಸಾಕಾಗಿರುತ್ತೆ ನಮಗೆ, ಕ್ಯಾಬೇಜ್ ನೋಡಿದರೆ ಯಾವಾಗಲೂ ನಾವು ಪಲ್ಯವನ್ನೇ ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಇವತ್ತು ಮಂಚೂರಿ ಮಾಡೋಣ ಅಂತ ಇದ್ದೀನಿ, ತುಂಬ ಈಸಿ ಆಗುತ್ತೆ. ಈಗ ಮಧ್ಯಾಹ್ನ ನಮಗೆ ಇಬ್ಬರಿಗೆ ಸ್ವಲ್ಪದಾಗಿ ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು, ತುಂಬ ಈಸಿ ಹಾಗೂ ಬೇಗ ಆಗುತ್ತೆ. ಬನ್ನಿ ನಾವು ಮೊದಲು ಮಂಚೂರಿಯನ್ನು ಮಾಡೋಣ, ಆಮೇಲೆ ನಿಮ್ಮ ಹತ್ರ ನಾನು ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಮೊದಲು ನೋಡಿ ಬಟ್ಟೆಯಲ್ಲಿ ಕ್ಯಾಬೇಜ್ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನಾನು. ಕ್ಯಾಬೇಜನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ನಿಮಗೆ ನೋಡಿ ಎಷ್ಟು ಬೇಕಷ್ಟು ನೀವು ಕ್ಯಾಬೇಜ್ ಕಟ್ ಮಾಡ್ಬೋದು ನೋಡಿ. ಈ ರೀತಿ ಇದರ ನೀರು ಎಲ್ಲ ಸರಿಯಾಗಿ ಹಿಂಡಿ ತೆಗಿಬೇಕು, ಎಲ್ಲ ನೀರು ಹಿಂಡಿ ಹೋಗಬೇಕು. ಎಷ್ಟು ನಿಮಗೆ ಟೈಟ್ ಆಗುತ್ತೆ ನೋಡಿ, ಅಷ್ಟು ಟೈಟಲ್ಲಿ ನೀರು ತೆಗೀರಿ ನೋಡಿ, ಎಷ್ಟು ನೀರು ಬಂದಿದೆ ಇದರಲ್ಲಿ. ಆಮೇಲೆ ನಾನು ಇದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೀಗ ನಾನು ತುರಿದಿಟ್ಟ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ತುರಿದಿಟ್ಟಿದ್ದೀನಿ ಕ್ಯಾರೆಟನ್ನು, ಅದನ್ನು ಸಹ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ ಈ ಸ್ಪೂನಲ್ಲಿ ನಾನು ಇಷ್ಟು ಮೈದಾವನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ನಾನು ಕಾರ್ನ್ಫ್ಲವರನ್ನು ಹಾಕಿದ್ದೀನಿ, ಮೈದಾಗಿಂತ ಸ್ವಲ್ಪ ಜಾಸ್ತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ. ಇದೊಂದು ಟಿಪ್ಸ್, ಇದಕ್ಕೆ ನೀವು ಎರಡು ಆಲೂಗೆಡ್ಡೆಯನ್ನು ಮ್ಯಾಶ್ ಮಾಡಿ ಹಾಕಿ, ದೊಡ್ಡದೊಂದು ಇದ್ದರೆ ಒಂದೇ ಆಲೂಗೆಡ್ಡೆ ಸಾಕು. ಬಾಯ್ಲ್ ಮಾಡಿದ್ದಿದ್ದು ನಾನು ಬೇಯಿಸಿದ ಆಲೂಗೆಡ್ಡೆಯನ್ನು ಈ ಥರ ಮುಡ್ಡಿ ಇದರೊಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಓಕೆ ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದರನ್ನು ನಾವು ಸಣ್ಣ ಸಣ್ಣ ಉಂಡೆಯಾಗಿ ಈ ಥರ ಸಣ್ಣ ಸಣ್ಣ ಉಂಡೆ, ನಿಮಗೆ ಎಷ್ಟು ಗಾತ್ರದ್ದು ಬೇಕು ನೋಡಿ ಅಷ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ಈ ರೀತಿ ಇಡೋಣ. ಓಕೆ ನೋಡಿ, ಎಲ್ಲ ಉಂಡೆ ನಾನು ಮಾಡಿಟ್ಟಿದ್ದೀನಿ, ನೋಡ್ಬೋದು ನೀವು, ಇಷ್ಟು ಉಂಡೆ ಆಗಿದೆ ನಾನು ತೊಗೊಂಡಿದ್ರಲ್ಲಿ. ಈಗ ಇದನ್ನು ಆಯಿಲಲ್ಲಿ, ಆಯಿಲು ತುಂಬ ಬಿಸಿ ಆಗಬಾರ್ದು, ಸ್ವಲ್ಪ ಹದ ಬಿಸಿ ಆಗುವಾಗ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಆಮೇಲೆ ಗ್ಯಾಸನ್ನು ಸ್ವಲ್ಪ ಫ್ಲೇಮನ್ನು ಬೇಕಿದ್ದರೆ ಜೋರಿಡಿ, ಫಸ್ಟಿಗೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇದು ಚೆನ್ನಾಗಿ ಬೇಯಲಿ, ಸಾರಿ ಫ್ರೈ ಆಗಲಿ. ಓಕೆ, ಈಗ ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಇದು ಚೆನ್ನಾಗಿ ಕಲ್ಲರ್ ಬಂದು ಈ ಥರ ಗೋಲ್ಡನ್ ಬ್ರೌನ್ ಕಲ್ಲರ್ ಬಂದರೆ ಇದು ಫ್ರೈ ಆಗಿದೆ ಅಂತ ಅರ್ಥ. ನಿಮಗೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಫ್ರೈ ಆಗುವಾಗಲೇ, ಚೆನ್ನಾಗಿ ಕಾಣುತ್ತೆ ಗೊತ್ತಾಗುತ್ತೆ ನಿಮಗೆ ನೋಡಿ, ಈ ಥರ ಕಲ್ಲರ್ ಬರಬೇಕು. ಈಗ ಇದು ಫ್ರೈ ಆಗಿದೆ ಅಂತ ಅರ್ಥ ನೋಡಿ. ಒಂದು ಬಾಣಲೆಯನ್ನು ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಎಣ್ಣೆ ಬೇಕು ನೋಡಿ ನೀವು ಅಷ್ಟು ಹಾಕ್ಬೋದು, ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದೇ. ಇದಕ್ಕೆ ಒಂದು ಈರುಳ್ಳಿಯನ್ನು ನಾನು ಇಲ್ಲಿ ಹಾಕಿದ್ದೀನಿ, ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿ ಇದನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಇದಕ್ಕೀಗ ನಾನು
ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಸಿಮೆಣಸು ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು ಇದು ನೋಡಿ, ಇಷ್ಟು ಫ್ರೈ ಆಗಿದೆ ಸಾಕು. ಈಗ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಿಲ್ಲಿ ಪೌಡರ್ ಹಾಕ್ಬೋದು. ಚಿಲ್ಲಿ ಪೇಸ್ಟ್ ಹಾಕಿದರೆ ತುಂಬ ಒಳ್ಳೆಯದೇ. ಸ್ವಲ್ಪ ಸಾಸನ್ನು ಹಾಕ್ತಿದ್ದೀನಿ, ಟೊಮೆಟೊ ಸಾಸ್ ಇದು. ಆಮೇಲೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಿದ್ದೀನಿ, ಒಂದು 2 ಸ್ಪೂನಷ್ಟು ಸೋಯಾ ಸಾಸು. ಮತ್ತು ಒಂದು 10-12 ಹನಿಯಷ್ಟು ನಾನು ವೆನಿಗರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ ಇದು ಟೇಸ್ಟಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಮಂಚೂರಿ ಅಥವಾ ಏನಾದರೂ ಚೈನೀಸ್ ಐಟಮ್ ಮಾಡುವಾಗ ಟೇಸ್ಟಿಂಗ್ ಪೌಡರ್ ಅದಕ್ಕೆ ಅಗತ್ಯನೇ. ಟೇಸ್ಟಿಂಗ್ ಪೌಡರ್ ಹಾಕದಿದ್ದರೆ ನಿಮ್ಮದು ಯಾವುದು ಮಂಚೂರಿ ಸಹ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಹಾಕಿ, ಟೇಸ್ಟಿಂಗ್ ಪೌಡರ್ ತುಂಬ ಹಾಕಬೇಡಿ, ಸ್ವಲ್ಪ ಚುಟುಕಿಯಷ್ಟು ಹಾಕಿದರೆ ಸಾಕು. ನೋಡಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ಸ್ವಲ್ಪ ನಾವು ನೀರನ್ನು ಸೇರಿಸೋಣ. ನೀರು ಸೇರಿಸೋದು ಯಾಕೆಂದರೆ ಎಲ್ಲ ನಾವು ಹಾಕಿದ್ದೀವಿ ನೋಡಿ ಅದೆಲ್ಲ ಫ್ಲೇವರ್ ಬ್ಯಾಲೆನ್ಸ್ ಆಗುತ್ತೆ ನಾವು ನೀರು ಸೇರಿಸೋದ್ರಿಂದ. ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು, ತುಂಬ ಹಾಕಬೇಡಿ. ನೋಡಿ ಸ್ವಲ್ಪ ಈಗ ಉಪ್ಪು ಹಾಕಿ, ಯಾಕೆಂದರೆ ನಾವು ಅದು ಉಂಡೆ ಮಾಡಿದ್ದೀವಿ ನೋಡಿ ಅದಕ್ಕೂ ಸಹ ಉಪ್ಪು ಹಾಕಿದ್ದೀವಿ. ಅದಕ್ಕೆ ಇದಕ್ಕೆ ಉಪ್ಪು ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕಿದರೆ ಆಯಿತು. ಈಗ ನಾವು ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಫ್ಲೇಮನ್ನು ಸ್ಲೋ ಮಾಡಬೇಡಿ, ಜೋರೇ ಇರಲಿ ಗ್ಯಾಸ್. ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ. ಓಕೆ, ಇಷ್ಟು ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟ ಕೊತ್ತಂಬರಿಯನ್ನು ಸೇರಿಸಿ, ಬೇಕಿದ್ದರೆ ನೀರುಳ್ಳಿ ಲೀವ್ಸ್ ಇರುತ್ತೆ ನೋಡಿ ಅದನ್ನು ಸಹ ನೀವು ಹಾಕ್ಬೋದು. ನೋಡಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ನಾನು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಆದರೆ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಒಳ್ಳೆಯದು. ಸ್ವಲ್ಪ ನಾನು ಕೊತ್ತಂಬರಿಯನ್ನು ಮೇಲಿಂದ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದೇ ರೀತಿ ನೀವು ಚಿಕನ್ ಸಹ ಮಾಡ್ಬೋದು, ಚೆನ್ನಾಗಾಗುತ್ತೆ ಚಿಕನ್ ಮಂಚೂರಿಯನ್. ಇನ್ನೊಮ್ಮೆ ಬೇಕಿದ್ರೆ ತೋರಿಸ್ತೀನಿ ನಾನು. ನೋಡಿದ್ರಲ್ಲ ಯಾವ ರೀತಿ ಮಂಚೂರಿ ಮಾಡಿದೆ ಅಂತ ಹೇಳಿ ನಾನು. ಇದೇ ರೀತಿ ನೀವು ಮಂಚೂರಿಯನ್ನು ಮಾಡಿದರೆ ಆಯಿತು, ತುಂಬ ಚೆನ್ನಾಗಾಗುತ್ತೆ. ಯಾವಾಗಲೂ ನಾವು ಕ್ಯಾಬೇಜ್ ಪಲ್ಯವನ್ನೇ ಮಾಡಿ ತಿಂತಾ ಇರ್ತೀವಿ. ಮಂಚೂರಿ ಚೆನ್ನಾಗಾಗುತ್ತೆ ನೋಡಿ, ಒಮ್ಮೆ ಟ್ರೈ ಮಾಡಿ. ಈಸಿಯಲ್ಲಿ ಆಗುತ್ತೆ, ಏನು ದೊಡ್ಡ ಕೆಲಸ ಇಲ್ಲ ಅದಕ್ಕೆ. ಆಮೇಲೆ ಏನಂದರೆ ಸುಮಾರು ವೀಡಿಯೋಸ್ ಬಗ್ಗೆ ರಿಕ್ವೆಸ್ಟ್ ಬಂದಿದೆ ನನಗೆ, ತುಂಬ ರಿಕ್ವೆಸ್ಟ್ ಉಂಟು ಅದು ಮಾಡಿ ಇದು ಮಾಡಿ ಅಕ್ಕ ಅಂತೇಳಿ. ಒಂದೊಂದಾಗಿ ನಾನು ಮಾಡ್ತಾ ಇದ್ದೀನಿ. ಈಗ ನನಗೆ 1-2 ದಿನ ಹುಷಾರಿಲ್ಲ, ಹಾಗಾಗಿ ಸ್ವಲ್ಪ ನಾನು ಸಣ್ಣ ಸಣ್ಣದಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರು ಬೇಜಾರು ಮಾಡ್ವಿ, ಖಂಡಿತವಾಗಲೂ ನಿಮಗೆಲ್ಲರಿಗೋಸ್ಕರ ನಾನು ವೀಡಿಯೋ, ಎಲ್ಲರೂ ಹೇಳಿದ್ದಾರೆ ಕೆಲವರು, ತುಂಬ ರಿಕ್ವೆಸ್ಟ್ ಉಂಟು ಅದರ ಬಗ್ಗೆ. ನಾನು ಸುಮಾರು ವೀಡಿಯೋ ಮಾಡ್ತೀನಿ, ಖಂಡಿತವಾಗಲೂ ಮಾಡ್ತೀನಿ. ಆಮೇಲೆ ನಿನ್ನೆ ನಾನು ಮಾಡಿದ ವೀಡಿಯೋಗೆ ಎಲ್ಲರೂ ತುಂಬ ಒಳ್ಳೆ ಲೈಕ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಖುಷಿಯಾಗಿರಬೇಕು, ಫನ್ನಿ ವೀಡಿಯೋ ಲೈಕ್ ಆಗಿರಬೇಕು. ನಾನು ಹುಷಾರಿರಲಿಲ್ಲ, ಆದರೂ ಸಣ್ಣ ಸಣ್ಣ ರೀತಿಯಲ್ಲಿ ಏನು ಮಾಡೋದಂತ ಗೊತ್ತಾಗ್ತಿರಲಿಲ್ಲ, ಹಾಗೆ ಒಂದು ಸಣ್ಣ ಫನ್ನಿ ವೀಡಿಯೋವನ್ನು ಮಾಡಿದ್ದೆ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ, ತುಂಬ ಲೈಕ್ಸ್ ಕೊಟ್ಟಿದ್ದೀರಾ, ಹಾಗೂ ತುಂಬ ಕಮೆಂಟ್ ಮಾಡಿದ್ದೀರಾ, ತುಂಬ ವ್ಯೂಸ್ ಮಾಡಿದ್ದಾರೆ, ತುಂಬ ಸಬ್ಸ್ಕ್ರೈಬ್ ಆಗ್ತಾ ಉಂಟು. ಹೀಗೆ ನಿಮ್ಮ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನನಗೋಸ್ಕರ ಸಬ್ಸ್ಕ್ರೈಬ್ ಆಗಲಿ ಜನ, ಇನ್ನೂ ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೆಳೆಯಲಿ. ಆಮೇಲೆ ಸೊ ಈಗ ಚಳಿಗಾಲ ಬಂತು, ಚಳಿಗಾಲದಲ್ಲಿ ಎಲ್ಲರ ತುಟಿ ಒಡೆಯುವುದಿರಲಿ ಅಥವಾ ಮುಖದಲ್ಲಿ ಡ್ರೈ ಆಗೋದು ಮುಖ, ಇಂಥ ಸುಮಾರು ಥರದ ಇದಾಗುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಯಾವಾಗಲೂ ಮುಂದೆ ಮಾಡುವ ವೀಡಿಯೋದಲ್ಲಿ ಖಂಡಿತವಾಗಲೂ ಹೇಳ್ತೀನಿ ಯಾವ ಲೋಷನನ್ನು ಹೊರಗಿನಿಂದ ತೊಗೊಳ್ಳೋದಾದರೆ ನೀವು ಯಾವ ಲೋಷನನ್ನು ಹಾಕಬೇಕಂತ ಹೇಳಿ, ಮತ್ತು ಮನೆಯಲ್ಲಿ ಮಾಡೋದಾದರೂ ಎಂತ ಮಾಡಬೇಕಂತ ಹೇಳಿ ಖಂಡಿತವಾಗಲೂ ಮುಂದೆ ನಾನು ಅದರ ಬಗ್ಗೆ ವೀಡಿಯೋ ಹಾಕ್ತೀನಿ. ಮತ್ತು ಕೆಲವರಿಗೆ ನಾನು ಬ್ಲಾಗಲ್ಲಿ ಅಡುಗೆ ಮಾಡೋದ್ರಿಂದ ಸುಮಾರು ಜನರಿಗೆ ಅರ್ಜೆಂಟಾಗಿ ಸಿಗೋದಿಲ್ಲ ನನ್ನ ಅಡುಗೆ ಅಂತ ಹೇಳ್ತಾರೆ, ಅಂದರೆ ಯಾವ ವೀಡಿಯೋ ನೋಡೋದಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾನು ಎಣಿಸಿದ್ದೀನಿ, ನಾನು ನನ್ನ ವೀಡಿಯೋದಲ್ಲಿ ಹೆಸರು ಹಾಕ್ತೀನಿ ನೋಡಿ, ಟೈಟಲ್ ಹಾಕ್ತೀನಿ ನೋಡಿ, ಅದರಲ್ಲಿ ಆ್ಯಶ್ ಟ್ಯಾಗ್ ಅಂತ. ಇವತ್ತು ನಾನು ಇದು ಮಾಡಿದೆ ನೋಡಿ, ವೆಜ್ ಮಂಚೂರಿ ಮಾಡಿದೆ, ಆ್ಯಶ್ ಟ್ಯಾಗ್ ಅಂತ ವೆಜ್ ಮಂಚೂರಿಯನ್ನು ಹಾಕ್ತೀನಿ. ಆಗ ನಿಮಗೆ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ. ನನ್ನ ಹೆಡ್ಡಿಂಗಲ್ಲೇ ಇರುತ್ತೆ ನಾನು ಯಾವ ರೆಸಿಪಿ ಇವತ್ತು ಮಾಡಿದ್ದೀನಿ ಅಂತೇಳಿ, ನನ್ನ ಹೆಡ್ಡಿಂಗಲ್ಲಿರುತ್ತೆ, ಟೈಟಲಲ್ಲಿರುತ್ತೆ, ಹಾಗಾಗಿ ನಿಮಗೆ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ. ಈ ರೀತಿ ನಾನು ಮಾಡ್ತಾ ಇದ್ದೀನಿ. ಮತ್ತು ಆಮೇಲೆ ಸ್ವಲ್ಪ ಸಬ್ಸ್ಕ್ರೈಬ್ ಜಾಸ್ತಿ ಆದಮೇಲೆ, ಈಗಲೇ ಬೇಡ ಅಂತ ಅನಿಸಿದ್ದೀನಿ, ಸ್ವಲ್ಪ ಸಬ್ಸ್ಕ್ರೈಬ್ ಜಾಸ್ತಿ ಆದಮೇಲೆ ನಾನು ಕುಕ್ಕಿಂಗ್ ಚಾನಲನ್ನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ.
ಆವಾಗ ಸ್ವಲ್ಪ ನಾನು ಡಿಫ್ರೆಂಟಾಗಿ ಕುಕ್ಕಿಂಗ್ ಚಾನಲ್ ಬೇರೆಯಾಗಿ ಹಾಕ್ತೀನಿ. ನೀವೆಲ್ಲರೂ ಅದಕ್ಕೂ ನನಗೆ ಬರಬೇಕು, ಅದಕ್ಕೂ ನೀವು ನನಗೆ ಸಪೋರ್ಟ್ ಮಾಡಬೇಕಂತ ನನ್ನದೊಂದು ಆಸೆ. ಓಕೆ, ನಾನು ಇವತ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎರಡು ದಿನ ಪ್ಲೀಸ್ ಅಡ್ಜಸ್ಟ್ ಮಾಡಿ ಸಣ್ಣ ಸಣ್ಣ ವೀಡಿಯೋಸ್ ಹಾಕ್ತಾ ಇದ್ದೀನಿ, ಆದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇದು ಈ ವಿಡಿಯೋ ಸಹ ಇಷ್ಟ ಆದರೆ ನೀವು ಲೈಕ್ ಹಾಕಿ. ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅರೆ ಅರೆ, ಒಂದು ನಿಮಿಷ ಹೋಗಬೇಡಿ ಪ್ಲೀಸ್. ಈ ವಿಡಿಯೋ ಬಂದ್ ಮಾಡುವ ಮೊದಲು, ಎಂಡ್ ಆಗುವ ಮೊದಲು ಲೈಕ್ ಬಟನ್ ಉಂಟು, ಅದನ್ನೊಂದು ಪ್ಲೀಸ್ ಆಗಿ ಒತ್ತಿ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಸಹ ಉಟ್ಟು ಅದನ್ನು ಸಹ ಒತ್ತಿ. ಆಮೇಲೆ ಪಕ್ಕದಲ್ಲಿರುವ ಗಂಟೆ ಉಂಟು, ಆ ಗಂಟೆಯನ್ನು ಸಹ ಒತ್ತಿ. ಯಾಕೆಂದರೆ ನಾನು ದಿನಾ ವಿಡಿಯೋ ಹಾಕ್ತಾ ಇದ್ದೀನಿ, ನಿಮ್ಗೆ ಯಾವುದು ಕನ್ಫ್ಯೂಸ್ ಆಗಬಾರ್ದು, ಎಲ್ಲ ನಿಮಗೆ ಸಿಗಬೇಕಂತ. ಗಂಟೆನ ಒತ್ತಿದರೆ ಮಾತ್ರ ನಾನು ಯಾವಾಗ ವೀಡಿಯೋ ಹಾಕ್ತೀನಿ ಆಗ ನಿಮಗೆ ಸಿಗ್ತದೆ, ಇಲ್ಲದಿದ್ದರೆ ನೀವು ದಿನ ಹುಡುಕ್ಬೇಕಾಗತ್ತೆ ಎಲ್ಲಿ ಇವತ್ತು ಯಾವ್ದು ಹಾಕಿದ್ದಾರೆ ಅಂತ ಹೇಳಿ. ಗಂಟೆ ಒತ್ತಿದರೆ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ, ನಾನು ಇನ್ನು ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.